ಹಾಗೂ ನಮ್ಮ ಬೀದರ್ನ ಸಮಸ್ತ ಹೆಣ್ಣು ವ್ಯಕ್ತಿಗಳು, ಉದ್ದಿಮೆದಾರರು ಹಾಗೂ ಸಿ ಎಂ ಸಿಯ ಅಭ್ಯರ್ಥಿಗಳು ನಮ್ಮನ್ನು ಬಂದು ಭಾಳ ತರಕಾರಿಯಿಂದ ಏನು ವಿನಂತಿ ಮಾಡ್ಕೊಂಡು ಬಂದ ದಿನನಿತ್ಯ ಅನೇಕ ಪ್ರಕರಣಗಳು ಆಗ್ತಾ ಇದ್ದಾವೆ ಸರ್. ಅದಕ್ಕೆ ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಹಾಗೂ ಹೆಚ್ಚುವರಿ ಎಸ್ ಪಿ ಸಾಹೇಬರು, ಡಿ ಎಸ್ ಪಿ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಇವತ್ತೊಂದು ಸಣ್ಣದೊಂದು 1ನೇ ಹಂತದ CCTV ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಅವರು ಉದ್ಘಾಟಕರಾಗಿ ಆಗಮಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ಪೊಲೀಸ್ ಠಾಣೆಯ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಸನ್ನಿವೇಶ ನೋಡಿದ್ರ ಒಂಥರ ಹರಿವಲ್ ಇದೆ. ಇಲ್ಲಿ ಅನೇಕ ಚೈನ್ ಸ್ನ್ಯಾಚಿಂಗು, ಮೊಬೈಲ್ ಸ್ನ್ಯಾಚಿಂಗು, HBTಗಳು ಅನೇಕ ಪ್ರಕರಣಗಳು ಆಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಅತಿ ಅವಶ್ಯಕತೆ ಇದೆ ಅಂತೇಳಿ ನಾನು CMC ಕಾಂಟ್ಯಾಕ್ಟ್ ಮಾಡಿದೆ. ಅವರು ಏನೋ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೂ ನಾನು ಪಬ್ಲಿಕ್ಗೆ ನೇರವಾಗಿ ಸಂಪರ್ಕಿಸಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಹೇಳಿದ್ದೀನಿ ಸರ್. ಅವರು ಮನಸ್ಪೂರ್ವಕವಾಗಿ ಎಲ್ಲರೂ ದಾನ ಮಾಡಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮುಖಾಂತರ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ CCTV ಮಾನ್ಯ ಎಸ್ ಪಿ ಸಾಹೇಬರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್ ಇನ್ನೊಂದಿಗೆ ಭಾಗಿಯಾಗಿ ಮಾರ್ಗದರ್ಶನ ನೀಡುತ್ತಾ ನಮ್ಮ ನಮ್ಮ ಗ್ರಾಮ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕ್ಷಣ ಕ್ಷಣಕ್ಕೂ ಮಾರ್ಗದರ್ಶನ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ಡಿ ಎಸ್ ಪಿ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಬೀದರ್ ಪೊಲೀಸ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದ್ದಕ್ಕೆ ನಮ್ಮ ಎಲ್ಲ ಬೀದರ್ ನಗರದ ಗಾಂಧಿ ಲಕ್ಷ ಪೊಲೀಸ್ ಸ್ಟೇಷನ್ ಜೊತೆ ಎಲ್ಲ ಕನ್ಸರ್ನ್ ಸಿಟಿಜನ್ಸ್ ಮತ್ತು ಅವರೆಲ್ಲರಿಗೂ ನಾನು ನಮ್ಮ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ನಾನು ಆ್ಯಂಡ್ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಈ ಸ್ಕೀಮ್ ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ.
ನಮ್ಮ ಬೀದರ್ ನಗರದಲ್ಲಿ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 10 ಲೊಕೇಶನ್ಸ್ನಲ್ಲಿ 25 ಸಿಸಿ ಕ್ಯಾಮ್ರಾಸ್ ಇಲ್ಲಿ ನಮ್ಮ ಲೋಕಲ್ ಓನರ್ಸ್ ಮತ್ತು ಸ್ಪಾನ್ಸರ್ಸ್ ಅವರು ಕಂಟಿನ್ಯೂ ಮಾಡಿದ್ದಾಗ ನಮ್ಮ ಗಾಂಧಿಗಂಜ್ ಇನ್ಸ್ಪೆಕ್ಟರ್ ಮಿಸ್ಟರ್ ಬಿರಾದರ್ ಅವರ ಇನಿಷಿಯೇಟಿವ್ ಮತ್ತು ನಮ್ಮ DYSP HDSP ಅವರೆಲ್ಲ ಸೇರಿ ಇವತ್ತು 25 CC ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿಸಿ ಇನಾಗ್ರೇಷನ್ ನಾವು ಮಾಡಿದ್ವಿ. ಇದು ಒಂದು ಕಾರ್ಯಕ್ರಮ ಆಗಿದೆ. ಯಾಕಂದರೆ ಇವತ್ತು CC ಕ್ಯಾಮ್ರಾಸ್ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಎಲ್ಲ ಕಡೆ CC ಕ್ಯಾಮ್ರಾಸ್ ಅಳವಡಿಸುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ. ಒಂದು ಕಡೆ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಮತ್ತು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ನಲ್ಲಿ ಅವರಿಂದ CC ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿಸುವ ಕೆಲಸ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಇಲಾಖೆ ವತಿಯಿಂದ ಕೂಡ ಬೀದರ್ ನಗರದಲ್ಲಿ 155 CC ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿಸುವ ಕೆಲಸ ನಡೀತಾ ಇದೆ. ಈಗಾಗಲೇ 90 CC ಕ್ಯಾಮ್ರಾಸ್ಗೆ ಆಲ್ರೆಡಿ ಟೆಂಡರ್ ನಡೀತಾ ಇದೆ. ಮತ್ತು ಇನ್ನು ಉಳಿದ 65 CC ಕ್ಯಾಮ್ರಾಸ್ ಕೂಡ ಮುಂದಿನ ದಿನಗಳಲ್ಲಿ ಶೀಘ್ರವೇ ನಾವು ಇನ್ಸ್ಟಾಲ್ ಮಾಡಿಸುವ ಕೆಲಸ ನಾವು ಮಾಡಿದೆ. ಒಟ್ಟಾರೆ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಕಡೆ ಅಪರಾಧಗಳು ತಡೆಗಟ್ಟುವುದು ಮತ್ತು ಪತ್ತೆ ಮಾಡುವುದು ಮತ್ತು ಬೇರೆ ಬೇರೆ ಕಾನೂನು ಸುವ್ಯವಸ್ಥೆ ಸಲುವಾಗಿ ಕೂಡ CC ಕ್ಯಾಮ್ ನಮ್ಮ ಬೀದರ್ ನಗರದಲ್ಲಿ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 10 ಲೊಕೇಶನ್ಸ್ನಲ್ಲಿ 25 CC ಕ್ಯಾಮ್ರಾಸ್ನ ಇಲ್ಲಿ ನಮ್ಮ ಲೋಕಲ್ ಓನರ್ಸ್ ಮತ್ತು ಸ್ಪಾನ್ಸರ್ಸ್ ಅವರು ಕಂಟಿನ್ಯೂ ಮಾಡಿದ್ದಾಗ ನಮ್ಮ ಗಾಂಧಿಗಂಜ್ ಇನ್ಸ್ಪೆಕ್ಟರ್ ಮಿಸ್ಟರ್ ಬಿರಾದರ್ ಅವರ ಇನಿಷಿಯೇಟಿವ್ ಮತ್ತು ನಮ್ಮ DYSP HDSP ಅವರೆಲ್ಲ ಸೇರಿ ಇವತ್ತು 25 CC ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿಸಿ ಇನಾಗ್ರೇಷನ್ ನಾವು ಮಾಡಿದ್ವಿ. ಇದು ಒಂದು ಕಾರ್ಯಕ್ರಮ ಆಗಿದೆ. ಯಾಕಂದರೆ ಇವತ್ತು CC ಕ್ಯಾಮ್ರಾಸ್ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಎಲ್ಲ ಕಡೆ CC ಕ್ಯಾಮ್ರಾಸ್ ಅಳವಡಿಸುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ. ಒಂದು ಕಡೆ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಮತ್ತು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ನಲ್ಲಿ ಅವರಿಂದ CC ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿಸುವ ಕೆಲಸ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಇಲಾಖೆ ವತಿಯಿಂದ ಕೂಡ ಬೀದರ್ ನಗರದಲ್ಲಿ 155 CC ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿಸುವ ಕೆಲಸ ನಡೀತಾ ಇದೆ. ಈಗಾಗಲೇ 90 CC ಕ್ಯಾಮ್ರಾಸ್ಗೆ
ಆಲ್ರೆಡಿ ಟೆಂಡರ್ ನಡೀತಾ ಇದೆ, ಮತ್ತು ಇನ್ನು ಉಳಿದ 65 ಸಿಸಿ ಕ್ಯಾಮ್ರಾಸ್ ಕೂಡ ಮುಂದಿನ ದಿನಗಳಲ್ಲಿ ಶೀಘ್ರವೇ ನಾವು ಇನ್ಸ್ಟಾಲ್ ಮಾಡಿಸುವ ಕೆಲಸ ನಮ್ಮ ಪಾಲನೆ. ಒಟ್ಟಾರೆ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಕಡೆ ಅಪರಾಧಗಳು ತಡೆಗಟ್ಟುವುದು ಮತ್ತು ಪತ್ತೆ ಮಾಡುವುದು ಮತ್ತು ಬೇರೆ ಬೇರೆ ಕಾನೂನು ಸುವ್ಯವಸ್ಥೆ